ಬಿಜೆಪಿ ಹಾಗೆ ಜೆಡಿಎಸ್ ನಡುವೆ ಅನುದಾನದ ಕಿಡಿ ಹೆಚ್ಚಾಗ್ತಾ ಇದೆ ಯೋಗೇಶ್ವರ್ ಮನವಿಗೆ 50 ಕೋಟಿ ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ನಮಗೂ ಹಣ ಕೊಡಿ ಅಂತ ಎಂಎಲ್ಎ ಗಳಿಂದ ಒತ್ತಡ ಹೇರು ಪ್ರಯತ್ನ ಮಾಡಲಾಗುತ್ತೆ ಸಿಎಂ ಬಳಿಯಲ್ಲಿ ಎಂಎಲ್ಸಿ ಗಳನ್ನ ಕರೆದೊಯ್ಯೋಕೆ ಸಿದ್ಧತೆಯನ್ನ ನಡೆಸಿಕೊಳ್ಳುತ್ತಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಬಿಜೆಪಿ ಸರ್ಕಾರ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯವನ್ನ ಮಾಡುತ್ತಾ ಇದೆ ಅನ್ನೋದನ್ನ ತೋರ್ಪಡಿಸುವ ಪ್ರಯತ್ನ ಇದು ಅನುದಾನ ದುರ್ಬಳಕೆ ಸಂದೇಶವನ್ನ ಜನತೆಗೆ ರವಾನಿಸೋಕೆ ಈ ಪ್ಲಾನ್ ಅನ್ನು ಜೆಡಿಎಸ್ ಮಾಡ್ಕೊಳ್ತಾ ಇದೆ ಬಿಜೆಪಿಯನ್ನ ಆ ಮೂಲಕ ಇಕ್ಕಟ್ಟಿಗೆ ಸಿಲುಕಿಸೋಕೆ ದಳಪತಿಗಳು ತಂತ್ರ ಹೆಣಿತಿದ್ದಾರೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನೀಡ್ತಾ ಹೋಗ್ತಾರೆ ಲೈವ್ ಜಾಯಿನ್ ಆಗಿದ್ದಾರೆ ತಿಮ್ಮೇಗೌಡ ಯೋಗೇಶ್ವರ ಅವರ ಜೊತೆಗಿನ ಜಟಾಪಟಿ ಹೊಸ ಹೊಸ ಸ್ವರೂಪಗಳನ್ನು ಪಡೆದುಕೊಳ್ಳತಾ ಹೋಗ್ತಾ ಇದೆ ಜೆಡಿಎಸ್ ಪಕ್ಷದ ನಾಯಕರ ಜೊತೆಗಿನದ್ದು ಅದರಲ್ಲೂ ಇದೀಗ ಅನುದಾನದ ವಿಚಾರದಲ್ಲಿ ಇಡಿಯ ಬಿಜೆಪಿ ಪಕ್ಷದ ಮೇಲೇನೆ ಒಂದ ರೀತಿಯಲ್ಲಿ ಒತ್ತಡ ತರುವ ತಂತ್ರವನ್ನ ರೂಪಿಸುವ ಪ್ರಯತ್ನದಲ್ಲಿ ಸದ್ಯಕ್ಕೆ ದಳಪತಿಗಳು ಇರೋದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಸಿಪಿ ಯೋಗೇಶ್ವರ್ ಮತ್ತೆ ಕುಮಾರಸ್ವಾಮಿ ನಡುವಿನ ಜಟ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸಿನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪಟೇ ಅನ್ನೋದಕ್ಕಿಂತ ಮುಖ್ಯವಾಗಿ ಸ್ವಕ್ಷೇತ್ರದಲ್ಲೇ ತಮ್ಮನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ನಾಯಕರು ರೂಪಿಸಿದಂತ ಒಂದು ತಂತ್ರಗಾರಿಕೆ ಇದೆಯಲ್ಲ ಆ ತಂತ್ರಗಾರಿಕೆಗೆ ಕೌಂಟರ್ ಪ್ಲಾನ್ ಅನ್ನು ಕೊಡೋದಕ್ಕೆ ಇದೀಗ ಕುಮಾರಸ್ವಾಮಿ ಅವರು ಮುಂದಾಗಿರ್ತಕ್ಕಂತದ್ದು ಯಾಕಂತ ಹೇಳಿದ್ರೆ ಖುದ್ದು ಏನೋ ನೆರೆಯಾವಳಿ ಬಂದಂತ ಸಂದರ್ಭದಲ್ಲಿ ಖುದ್ದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳ ಆಹ್ವಾನ ಮಾಡಿ ರಾಮನಗರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿರ್ತಕ್ಕಂತ ವಸ್ತುಸ್ಥಿತಿಯನ್ನ ವಿವರಣೆ ಮಾಡಿದ್ರು ಇಷ್ಟಾದರೂ ಕೂಡ ಕುಮಾರಸ್ವಾಮಿ ಅವರ ಮನವಿಗೆ ಅಷ್ಟೊಂದಾಗಿ ಏನು ಬಿಜೆಪಿ ನಾಯಕರು ಸ್ಪಂದನೆ ಮಾಡಿರಲಿಲ್ಲ ಆದರೆ ತಮ್ಮ ಎದುರೊಳಗಾಗಿರತಕ್ಕಂತ ಚನ್ನಪಟ್ಟಣದ ಮಾಜಿ ಶಾಸಕರು ಹಾಗೂ ವಿಧಾನ ಪರಿಷತ್ತ ಹಾಲಿ ಶಾಸಕರಾಗಿರತಕ್ಕಂತ ಸಿಪಿ ಯೋಗೇಶ್ವರ ಅವರ ಮನವಿಗೆ ಒಂದೇ ಬಾರಿಗೆ 50 ಕೋಟಿ ವಿಶೇಷ ಪ್ಯಾಕೇಜ್ ಅನುದಾನವನ್ನ ಘೋಷಣೆ ಮಾಡಿದಲ್ಲದೆ ಆ ಒಂದು ಅನುದಾನಕ್ಕೆ ಅನುದಾನ ಹಂಚಿಕೆಯಾದಂತ ಕಾಮಗಾರಿಯ ಒಂದು ಉದ್ಘಾಟನಾ ಸಮಾರಂಭಕ್ಕೂ ಕೂಡ ಅನುವು ಮಾಡಿಕೊಟ್ಟಿರ್ತಕ್ಕಂತದ್ದು ಎಲ್ಲೋ ಒಂದು ಕಡೆಗೆ ಕುಮಾರಸ್ವಾಮಿರ ಕೆಂಗಣಿಗೆ ಗುರಿಯಾಗಿರ್ತಕ್ಕಂತದ್ದು ಸೋ ಇದರಿಂದ ಆಕ್ರೋಶಗೊಂಡಿರ್ತಕ್ಕಂತ ಕುಮಾರಸ್ವಾಮಿರು ಇದೀಗ ಸ್ಪೀಕರ್ ಮತ್ತೆ ಮುಖ್ಯಮಂತ್ರಿಗಳನ್ನ ಖುದ್ದು ಭೇಟಿಯಾಗಿ ಆ ಒಂದು ವಿಶೇಷವಾಗಿ 50 ಕೋಟಿ ಪ್ಯಾಕೇಜ್ ಘೋಷಣೆ ಮಾಡಿರ್ತಕ್ಕಂತ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಒದಗಿಸುವಂತದ್ದು ಮತ್ತೊಂದು ಕಡೆಗೆ ಯಾವ ಒಂದು ಮಾರದಂಡವನ್ನ ಆಧಾರವಾಗಿ ಇಟ್ಕೊಂಡು ಆ ಒಂದು ಕ್ಷೇತ್ರಕ್ಕೆ ಆ ಒಂದು ಎಸ್ಪೆಷಲಿ ಏನು ಸಿಪಿ ಯೋಗೇಶ್ವರ ಅವರಿಗೆ 50 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿದ್ರಿ ಯಾಕಂತ ಹೇಳಿದ್ರೆ ಸಿಪಿ ಯೋಗೇಶ್ವರ ಅವರು ನೇಮಕ ಆಗಿರತಕ್ಕಂತದ್ದು ಕಲಾವಿದರ ಕೋಟಾದಡಿ ಪರಿಷತ್ ಸದಸ್ಯರಾಗಿ ನೇಮಕವಾಗಿದ್ದಾರೆ ಹಾಗಾದ್ರೆ ಚುನಾಯಿತರಾಗಿ ಆಯ್ಕೆಯಾಗಿ ಬಂದಿರತಕ್ಕಂತ ಇತರೆ ಪರಿಷತ್ ಸದಸ್ಯರಿಗೂ ಕೂಡ ನೀವು 50 ಕೋಟಿ ಅನುದಾನವನ್ನ ಕೊಡಿ ಈ ನಿಟ್ಟಿನಲ್ಲಿ ಇದೀಗ ಸಿಪಿಯು ಏನು ಮುಖ್ಯಮಂತ್ರಿಗಳು ಮತ್ತೆ ಸ್ಪೀಕರ್ ಅನ್ನು ಭೇಟಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂತ ಕುಮಾರಸ್ವಾಮಿ ಅವರು ತಮ್ಮ ಪಕ್ಷದ ಶಾಸಕರು ಮತ್ತೆ ವಿಧಾನ ಪರಿಷತ್ ಸದಸ್ಯರ ನಿಯೋಗವನ್ನು ಕೊಂಡೊಯ್ಯೋದ್ರ ಮುಖಾಂತರ ಅವರ ಒಂದು ಆ ಒಂದು ಸ್ವಪಕ್ಷದ ಪರಿಷತ್ ಸದಸ್ಯರು ಮತ್ತೆ ಎಂಎಲ್ಎಗಳ ಮೂಲಕ ಪ್ರತ್ಯೇಕವಾಗಿ ಒಂದು ಮನವಿಯನ್ನ ಕೊಡಿಸೋದ್ರ ಮುಖಾಂತರ ಅಂದ್ರೆ ನಮ್ಮ ಕ್ಷೇತ್ರಕ್ಕೂ ಕೂಡ 50 ಕೋಟಿ ಅನುದಾನವನ್ನ ಕೊಡಿ ಎನ್ನುವಂತ ಒಂದು ಮನವಿಯನ್ನ ಕೊಡಿಸೋದ್ರ ಮುಖಾಂತರ ಆ ಒಂದು ಅಂದ್ರೆ ತಮ್ಮನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ಏನೋ ತಮ್ಮನ್ನ ಹಣಿಯೋದಕ್ಕೆ ಏನು ಮುಂದಾಗಿರ್ತಕ್ಕಂಥ ಬಿಜೆಪಿ ನಾಯಕರಿಗೆ ಬಿಜೆಪಿ ಸರ್ಕಾರವನ್ನು ಈ ಮೂಲಕ ಒಂದು ರೀತಿ ಕೌಂಟರ್ ಪ್ಲಾನ್ ಆಗಿ ಇಕ್ಕಟ್ಟಿಗೆ ಸಿಲುಕಿಸುವಂಥ ಒಂದು ಪ್ರಯತ್ನಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಅದರಂತೆ ಇವತ್ತೂ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಮುಖ್ಯಮಂತ್ರಿಗಳ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಅಂದರೆ ನಾವೆಲ್ಲವೂ ಕೂಡ ಮೆಚ್ಯೂರ್ಡ್ ಆಗಿದ್ದೀವಿ ಮೆಚ್ಯೂರ್ಡ್ ಪಾಲಿಟಿಕ್ಸನ್ನು ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರ ಮುಖಾಂತರ ಕುಮಾರಸ್ವಾಮಿ ಅವರಿಗೆ ಬೊಮ್ಮಾಯಿ ಸಿ ಎಂ ಬೊಮ್ಮಾಯಿ ಅವರು ತಿರುಗೇಟು ಕೊಟ್ಟಿದ್ರಲ್ಲ ಅದಕ್ಕೂ ಕೂಡ ಇವತ್ತು ತಿರುಗೇಟನ್ನು ಕೊಟ್ಟಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಾವು ಯಾವತ್ತೂ ಕೂಡ ಇನ್ಮೆಚ್ಯೂರ್ ಪಾಲಿಟಿಕ್ಸನ್ನು ಮಾಡೋದಿಲ್ಲ ನಾನು ಯಾವತ್ತೂ ನೇರ ಯಾಕಂತ ಹೇಳಿದ್ರೆ ರಾತ್ರೋರಾತ್ರಿ ಆ ಒಂದು ಉದ್ಘಾಟನಾ ಸಮಾರಂಭವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಯಾನ್ಸಲ್ ಮಾಡ್ತಾರೆ ಆಗಿದ್ದೂ ಕೂಡ ಯಾಕವತ್ತು ಆ ಒಂದು ಚನ್ನಪಟ್ಟಣದಲ್ಲಿ ಉದ್ಘಾಟನಾ ಸಮಾರಂಭ ನಡೀತು ಅನುವು ಮಾಡಿಕೊಟ್ಟಂಥವ್ರು ಯಾರು ಎಸ್ಪೆಷಲಿ ಈ ಒಂದು ಏನೋ ಆ ಒಂದು ಚನ್ನಪಟ್ಟಣದ ಯೋಗೇಶ್ವರಿಗೆ ಮಾತ್ರ 50 ಕೋಟಿ ಅನುದಾನ ಕೊಡಬೇಕಾಗಿತ್ತಾ ಇತರೆ ಕ್ಷೇತ್ರದ ಒಂದು ಏನು ವಿಧಾನ ಪರಿಷತ್ ಸದಸ್ಯರಿಗೂ ಕೂಡ ಕೊಡ್ಬೋದಾಗಿತ್ತಲ್ವಾ ನಾನು ಇದನ್ನು ಇಲ್ಲಿಗೆ ಬಿಡೋದಿಲ್ಲ ಇದನ್ನು ಮುಂದುವರಿಸ್ತೀನಿ ಈ ಬಗ್ಗೆ ನಾನು ಮುಂದೆ ಹೋರಾಟವನ್ನು ಕೂಡ ಮಾಡ್ತೀನಿ ಅನ್ನುವಂಥ ಒಂದು ಎಚ್ಚರಿಕೆ ಮಾತನ್ನು ಇವತ್ತೂ ಕೂಡ ಕುಮಾರಸ್ವಾಮಿ ಅವರು ರಿಪೀಟ್ ಮಾಡಿರುವಂಥದ್ದು ಸ್ಮಿತಾ ರೈಟ್ ಧನ್ಯವಾದ ತಿಮ್ಮೇಗೌಡ ಮಾಹಿತಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ